ಗುಡ್ ಈವ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ನಾನು ಚರ್ಚಿಗೆ ಹೊರಡ್ತಾ ಇದ್ದೀನಿ. ಇವತ್ತು ನಮ್ದು ನಾಳೆ ಅಂದರೆ ನಿಜವಾಗ ನಾಳೆ ಈಸ್ಟರ್, ಆದರೆ ಇವತ್ತು ನಮಗೆ ಸ್ಯಾಟರ್ಡೆ ದಿನ ಈವ್ನಿಂಗ್ ಪೂಜೆ ಇರುತ್ತೆ, ಹಾಗೆ ಅದಕ್ಕೆ ಹೋಗ್ತಾ ಇದ್ದೀನಿ ನಾನು. 7 o'clock ಪೂಜೆ ಸ್ವಲ್ಪ ಲೇಟೇ ಆಯಿತು, ಅದು ಇದು ಅಂತ ಕೆಲಸ ಅಂತ ಸ್ವಲ್ಪ ಲೇಟ್ ಆಯಿತು, ಯಾವಾಗಲೂ ಹಾಗೆ ಅಲ್ವಾ. ಓಕೆ, ನಾನಿವತ್ತು ಅವತ್ತೊಂದು ಶಾಲ್ ತೊಗೊಂಡು ಬಂದಿದ್ದೆ, ನೀವು ನೋಡಿರ್ಬೋದು ನೆಟೆಡ್ ಶಾಲ್, ನಾನು ಯಾವುದಕ್ಕಾದ್ರೂ ಹಾಕ್ತೀನಿ ಅಂತ ಹೇಳಿದೆ. ಅವತ್ತು ಇವತ್ತು ಅದನ್ನು ಹಾಕ್ತೀನಿ ಅಂತ ಎನಿಸಿದ್ದೀನಿ, ಹಾಗಾಗಿ ಡ್ರೆಸ್ ಎಲ್ಲ ಹಾಕೊಂಡು ಬರ್ತೀನಿ, ಆಮೇಲೆ ನಿಮ್ಮ ಜೊತೆ ಮೇಕಪ್ ಎಲ್ಲ ನಾನು ಶೇರ್ ಮಾಡ್ತೀನಿ. ಓಕೆ, ನಾನು ಈ ಡ್ರೆಸ್ ಹಾಕಿದ್ದೀನಿ, ಆಮೇಲೆ ನಾನು ಫುಲ್ ನಿಮಗೆ ತೋರಿಸ್ತೀನಿ. ಇದರದ್ದೇ ನನಗೆ ವೈಟ್ ಕಲರ್ ಕೆವಿದ್ದು ಬೇಕಿತ್ತು, ಆದರೆ ಲಾಸ್ಟ್ ಟೈಮಲ್ಲಿ ನಾನು ಈ ಡ್ರೆಸ್ಸನ್ನು ಚೂಸ್ ಮಾಡಿದ್ದು, ಹಾಗಾಗಿ ಯಾವ್ದು ಕೂಡ ನನಗೆ ಸಿಗಲಿಲ್ಲ, ಮತ್ತು ಇದನ್ನೇ ಹಾಕಿದೆ. ಓಕೆ, ಪರವಾಗಿಲ್ಲ, ಬೇರೆ ಯಾವ್ದು ಕೂಡ ಸೂಟ್ ಆಗ್ತಾ ಇರಲಿಲ್ಲ ನನ್ನ ಹತ್ರ ಇದ್ದು ಕಿವಿದ್ದು, ಇದೊಂದು ಸ್ವಲ್ಪ ಆದರೂ ಓಕೆ ಅಂತ ಅನಿಸ್ತು, ಹಾಗಾಗಿ ಇದನ್ನೇ ಹಾಕಿದೆ. ಓಕೆ, ನಾನು ಇವಾಗ ಫಸ್ಟಿಗೆ ಮೇಕಪ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಗುಡ್ ವೈಬ್ಸ್ ಅವ್ರದ್ದು ರೋಸ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ರೋಸ್ ವಾಟರ್ ಯೂಸ್ ಮಾಡೋದ್ರಿಂದ ನೀವು ಆಮೇಲೆ ಮೇಕಪ್ ಮಾಡ್ತೀರಿ ನೋಡಿ, ಅದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ನಾನು ಮಾಯಿಶ್ಚರೈಸರ್ ಹಾಕ್ತಾ ಇದ್ದೀನಿ ಕ್ಲಿನಿಕ್ ಅವರದ್ದು. ಇದರದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಫೇಸಸ್ ಕೆನಡಾ ಅವರದ್ದು ಪ್ರೈಮರ್. ಈ ಪ್ರೈಮರ್ ತುಂಬ ಚೆನ್ನಾಗಿದೆ, ನನ್ನ ಫೇವರೇಟ್, ನಾನು ಸುಮಾರು ಟೈಮಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡಿರ್ಬೋದು ಇದು ಪ್ರೈಮರ್ ರೀತಿ ಇಲ್ಲ, ಒಂಥರ ಫೌಂಡೇಶನ್ ರೀತಿ ಇರುತ್ತೆ ಇದು ನೋಡಲಿಕ್ಕೆ. ಕೇವಲ ಇದನ್ನೇ ನೀವು ಕ್ರೀಮ್ ರೀತಿ ಹಾಕಿ ಕೂಡ ಹೋಗ್ಬೋದು, ತುಂಬ ಚೆನ್ನಾಗಿ ಇದು ಅಪ್ಲೈ ಆಗುತ್ತೆ, ಮೇಕಪ್ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಬೇಸ್ ಒಂದಾಯಿತು, ಇನ್ನು ಇದರ ಮೇಲೆ ನಾನು ಕಾಂಪ್ಯಾಕ್ಟ್ ಮಾತ್ರ ಹಾಕ್ತೀನಿ, ಫೌಂಡೇಶನ್ ಏನು ಹಾಕ್ತಾ ಇಲ್ಲ. ಫೌಂಡೇಶನ್ ಬೇಕಿದ್ರೂ ನೀವು ಹಾಕ್ಬೋದು, ಇನ್ನು ಕೂಡ ಚೆನ್ನಾಗಿ ಕಾಣುತ್ತೆ. ನಾನು ಫೌಂಡೇಶನ್ ಹಾಕ್ತಾ ಇಲ್ಲ, ಕಾಂಪ್ಯಾಕ್ಟ್ ಹಾಕ್ತೀನಿ. ಲಿಪ್ಸ್ಟಿಕ್ ಹಾಕೋದ್ಕಿಂತ ಮೊದಲು ಕಾಫಿ ಒಂದು ಕುಡಿದು ಬಿಡ್ತೀನಿ ಅಂತ ಹೇಳಿ. ಎಲ್ಲ ಹೀರೋಸ್ ಹೊರಡ್ತಾ ಇದ್ದಾರೆ, ಇಲ್ಲೊಬ್ಬ ಹೊರಡ್ತಾ ಇದ್ದಾನೆ. ಕಾಂಪ್ಯಾಕ್ಟ್ ನಾನಿಲ್ಲಿ ಲ್ಯಾಕ್ಮೆ ಫಿಟ್ ಮೇ ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಶೇಡ್ ಇದಿದ್ದು. ನನ್ನ ಹಾಗೆ ನನ್ನ ಕಲರ್ ಇದ್ದೀರಾದರೆ ಈ ಶೇಡ್ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಇದೇನು ಮಾಡುತ್ತೆ, ನಿಮಗೆ ಬೆವರು ಬಾರದಾಗೆ ತಡೆಯುತ್ತೆ. ಈ ಕಾಂಪ್ಯಾಕ್ಟ್ ನೋಡಿ ನೋಡಿ ಫಿಟ್ ಮೇ ಅಂತ ಹೇಳಿ, ನಿಜವಾಗ್ಲೂ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ, ನನಗೆ ತುಂಬ ಇಷ್ಟ ಇದು. ಆಮೇಲೆ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ ಯಾವುದು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಶುಗರ್ ಅವರದ್ದು, ಅದನ್ನು ನಾನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇರ್ತೀನಿ. ಇದು ಸ್ಕೆಚ್ ಐಲೈನರ್, ಇದು ಅಪ್ಲೈ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿದೆ, ಅರ್ಜೆಂಟಲ್ಲಿ ನಿಮಗೆ ಬೇಗ ಒಣಗುತ್ತೆ, ಆದರೆ ವಾಟರ್ ಪ್ರೂಫ್ ಒಂದು ಅಲ್ಲ, ಹಾಗಾಗಿ ಒಮ್ಮೆಲೆ ನೀವು ನೀರಲ್ಲಿ ತೊಳೆಯುವಾಗ ಇದು ಹೋಗುತ್ತೆ. ಅದೊಂದು ಬಿಟ್ಟರೆ ಬೇರೆ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ, ಡಾರ್ಲಿಂಗ್ ಇಸಬೆಲ್ಲಾದು, ಇದು ಕೂಡ ತುಂಬ ಚೆನ್ನಾಗಿದೆ, ಈ ಕಲರ್ ನನ್ನ ಫೇವ್ರೇಟ್. ನಾನು ಹೊರಟಿದ್ದೀನಿ, ಇದು ಶಾಲ್ ನಾನು ಹೇಳಿದ್ದೆ ಅವತ್ತು, ಬ್ಲ್ಯಾಕ್ ಡ್ರೆಸ್ ಇದು ನೋಡಿದ್ರಲ್ಲ ಅವಾಗಲೇ, ಅದನ್ನೇ ಹಾಕಿದ್ದೀನಿ. ಆಮೇಲೆ ನಾನು ಫುಲ್ಲು ನಿಮಗೆ ತೋರಿಸ್ತೀನಿ, ಯಾಕಂದರೆ ಇವಾಗ ತುಂಬ ಲೇಟ್ ಆಗಿದೆ, ಹೋಗಿ ಬಂದು ಆಮೇಲೆ ಎಲ್ಲ ಡ್ರೆಸ್ ನಾನು ನಿಮಗೆ ತೋರಿಸ್ತೀನಿ, ಶೇರ್ ಮಾಡ್ತೀನಿ. ಓಕೆ, ಇವಾಗ ಹೊರಟಿದ್ವಿ ನಾವು, ಆಲ್ಮೋಸ್ಟ್ ಲೇಟ್ ಆಯ್ತು ಇವತ್ತು ಹೋಗುವಾಗಲೇ. ಇಲ್ಲೇ ಜಪ್ಪು ಚರ್ಚ್ ಹತ್ರ ಹೋಗ್ತೀವಿ, ನಾರ್ಮಲ್ ಆಗಿ ನಾವು ಅಲ್ಲಿಗೆ ಹೋಗೋದು. ನಾನು ತೋರಿಸ್ತೀನಿ ನಿಮಗೆ ಅಲ್ಲಿ ಹೋಗಿ, ಹೊರಗಡೆ ಇರಬೇಕು ಮಾಸ್ ಈ ಸಲ. ನಿನ್ನೆ ಕೂಡ ಹೋಗಿದ್ವಿ ನೋಡಿ, ಗುಡ್ ಫ್ರೈಡೆಗೆ ಹೊರಗಡೆನೆ ಇತ್ತು, ಜಾಸ್ತಿ ಜನ ಸೇರೋ ಹಾಗೆಲ್ಲ, ಹಾಗೂ ಸ್ವಲ್ಪ ದೂರ ದೂರನೇ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡಲಿಕ್ಕೆ ಎಲ್ಲ ಉಂಟು, ಹಾಗೆ ಹೋಗ್ತಾ ಇದ್ವಿ. ಇವ್ರು ನೋಡಿ ಹೀರೋ, ಇನ್ನೊಬ್ಬ ಇದ್ದಾನೆ ಹಿಂದ್ಗಡೆ, ಮೂವರು ಕೂಡ ಇದ್ದಾರೆ ಹಿಂದ್ಗಡೆ ಕೂತ್ಕೊಂಡಿದ್ದಾರೆ. ಓಕೆ, ನಾನು ಅಲ್ಲಿ ಹೋಗಿ ನಿಮ್ಮ ಜೊತೆ ಮಾತಾಡ್ತೀನಿ. Oh,
ಓಕೆ, ಇವಾಗಷ್ಟೇ ನಾವು ಚರ್ಚಿಂದ ಬಂದ್ವಿ. ಹೋಗುವಾಗ ನನಗೆ ಏನು ಕೂಡ ತೋರಿಸ್ಲಿಕ್ಕೆ ಆಗಲಿಲ್ಲ, ಹಾಗೆ ಬಂದಮೇಲೆ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ಎಲ್ಲರೂ ಹೊರಟಿದ್ದು ನಾನು ತೋರಿಸಿರ್ಲಿಲ್ಲ ನಿಮಗೆ. ವಿನ್ಸ್ಟನ್ ನೋಡಿ, ಮೊನ್ನೆ ಬ್ಯಾಂಗ್ಳೂರಲ್ಲಿ ತಗೊಂಡ ಶೂ ಮಾಡ್ತಾನೆ ನೋಡಿ. ಲೈಟ್ ಇವಾಗ ರಾಯ್ಸ್ಟನ್ ನಮ್ದು ಹೀರೋ ಲಂಬು. ಹಾಂ, ಇವಾಗ ಇನ್ನೊಂದು ದೊಡ್ಡ ಹೀರೋ. ಹಾಯ್ ಸರ್, ನನ್ನ ಹೀರೋ ಸಚ್ಚು ಕಟ್ಟದ. ನಾನು ಈ ಡ್ರೆಸ್ ಹಾಕಿದ್ದೀನಿ, ಇದು ಶಾಲ್ ನೀವು ನೋಡಿದ್ರಲ್ಲ ಅವತ್ತು ನಾನು ತಗೊಂಡಿದ್ದೆ, ಯಾವುದಕ್ಕೂ ಕೂಡ ಹಾಕಿರಲಿಲ್ಲ. ಇವತ್ತು ಅದಕ್ಕೆ ಟೈಮ್ ಸಿಕ್ತು ಹಾಕಲಿಕ್ಕೆ. ಹಾಗೂ ಈ ಟಾಪ್ ನಾನು ಬಿಗ್ ಬಜಾರಲ್ಲಿ ತಗೊಂಡಿದ್ದು, ಲಾಂಗ್ ಉಂಟಿದ್ದು ತುಂಬ. ಈ ರೀತಿ ಇದಕ್ಕೆ ಡಿಸೈನ್ ಇದೆ, ಹಾಗಾಗಿ ಈ ಶಾಲ್ ಇದಕ್ಕೆ ಸರಿಯಾಗಿ ಮ್ಯಾಚ್ ಆಗುತ್ತೆ. ನೋಡಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಎಲ್ಲರಿಗೂ ಹ್ಯಾಪಿ ಈಸ್ಟರ್. ಏನು ಡ್ರೆಸ್ ಎಲ್ಲ ತೆಗಿತೀವಿ, ಲೇಟ್ ಆಗಿದೆ, 9:30 ಆಯಿತು. ಕಬಾಬ್ ಮಾಡ್ಲಿಕ್ಕೆ ಉಂಟು ನನಗೆ, ಆಮೇಲೆ ಬೇಳೆ ಬೇಯಿಸಿ ಎಲ್ಲ ಇಟ್ಟಿದ್ದೀನಿ, ಅದಕ್ಕೆ ನಾನು ಒಗ್ಗರಣೆ ಕೊಡಲಿ. ಬೇಳೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ನಾನು, ಅದಕ್ಕೆ ಕೂಡ ಒಗ್ಗರಣೆ ಎಲ್ಲ ಹಾಕ್ಲಿಕ್ಕೆ ಉಂಟು. ನೆಕ್ಸ್ಟ್ ರೈಸ್ ಕೂಡ ಇಟ್ಟಿದ್ದೀನಿ, ಅದು ಸೋಸ್ಲಿಕ್ಕೆ ಉಂಟು. ಹಾಗೆ ಸುಮಾರು ಕೆಲಸ ಉಂಟು. 9:30 ನಂತರ ಇದೆಲ್ಲ ಮಾಡಿ ಏನು ಊಟ ಮಾಡಿ ನಾವು ಮಲಗುವಾಗ ಎಷ್ಟೊತ್ತಾಗುತ್ತಾ ಗೊತ್ತಿಲ್ಲ. ಹಾಗೆ ಎಲ್ಲರಿಗೂ ಬಾಯ್ ಬಾಯ್, ನಾಳೆ ಸಿಗ್ತೀನಿ. ಹಬ್ಬದ ದಿನ, ಹಬ್ಬದ ಸ್ಪೆಷಲ್ ಡೇ, ಏನೆಲ್ಲ ಆಗುತ್ತೆ ನೋಡೋಣ. ಬಾಯ್. ಏ, ನಾನು ಬೇಳೆ ಸಾರಿಗೆ ನುಗ್ಗೆಕಾಯನ್ನು ಹಾಕಿದ್ದೀನಿ, ನಮ್ಮ ಪಕ್ಕದ ಮನೆಯವರು ಕೊಟ್ಟಿದ್ದು ನಮಗೆ, ತುಂಬ ಚೆನ್ನಾಗಿತ್ತು, ದೊಡ್ಡದಾಗಿ. ಆಮೇಲೆ ಸ್ವಲ್ಪ ಕಬಾಬ್ ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಓಕೆ, ಇದೇ ಆಗಿದ್ದೇ ಊಟ ಮಾಡಿ ನಾವು ಮಲಗ್ತೀವಿ. ನಾಳೆ ಹಬ್ಬದ ಅಡುಗೆಯೊಂದಿಗೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಇವಾಗ ಅಡುಗೆಗೆ ರೆಡಿ ಆಗ್ತಾ ಉಂಟು. ಇಲ್ಲಿ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ. ಇವತ್ತು ಬಿರಿಯಾನಿಗೆ ನಾನು ಮಸಾಲೆ ಎಲ್ಲ ಹಾಕಿಟ್ಟಿದ್ದೀನಿ ಚಿಕನ್ಗೆ. 1.5 kg ಚಿಕನ್ ತೊಗೊಂಡು, ಮೊಸರು, ಪುದೀನ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ ಎಲ್ಲ ಹಾಕಿದ್ದೀನಿ. ಇನ್ನೊಂದು ಸೈಡಲ್ಲಿ ನಾನು ವೈಟ್ ರೈಸ್ಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ, ಅಂದರೆ ಬಿರಿಯಾನಿ ರೈಸಿಗೆ. ಇಲ್ಲಿ ನಾನು ಆನಿಯನ್ ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ನೋಡಿ, ಅದಕ್ಕೆ ಆನಿಯನ್ ಫ್ರೈ ಕೂಡ ಹಾಕ್ಲಿಕ್ಕೆ ಉಂಟು. ಇನ್ನೊಂದು ಸೈಡಲ್ಲಿ ಸಂಜೆಗೆ ನಾನು ಟೆಕ್ಕಕ್ಕೆ ಕೂಡ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಈವಾಗಲೇ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಪರ್ಫೆಕ್ಟ್ ಆಗುತ್ತೆ, ಎಲ್ಲ ಮಸಾಲ ಚೆನ್ನಾಗಿ ಇಳಿಯುತ್ತೆ ಸಂಜೆ ಆಗುವಾಗ. ಇನ್ನೊಂದು ಸೈಡ್ ನಾನಿಲ್ಲಿ ಸೀಖ್ ಕಬಾಬಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇದೆಲ್ಲ ನಾನು ಸೀಖ್ ಕಬಾಬ್ ಎಲ್ಲ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ, ಹಾಗಾಗಿ ನೀವು ಅಲ್ಲಿಂದ ನೋಡ್ಬೋದು. ಬಿರಿಯಾನಿ ಎಲೆ ಅಂತ ಸಿಗುತ್ತೆ ನೋಡಿ, ನಮ್ಮ ಮನೆಯಲ್ಲಿ ಉಂಟು, ಅದನ್ನೇ ನಾನಿಲ್ಲಿ ಹಾಕಿದ್ದೀನಿ. ಇದರಿಂದ ಪರಿಮಳ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಓಕೆ, ಚೆನ್ನಾಗಿ ಕುದಿ ಬಂದಿದ್ದೇ ನಾನಿಲ್ಲಿ ರೈಸನ್ನು ಹಾಕ್ತಾ ಇದ್ದೀನಿ. ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಇವಾಗ ಟಿಕ್ಕಕ್ಕೆ. ಪೆಪ್ಪರ್ ಪೌಡರ್, ಸ್ವಲ್ಪ ಅರಶಿನ ಪೌಡರ್, ಗರಂ ಮಸಾಲ ಪೌಡರ್, ಜೀರಾ ಪೌಡರ್ ಎಲ್ಲ ಹಾಕಿ, ನೆಕ್ಸ್ಟ್ ಇದಕ್ಕೆ ಮೊಸರು, ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ನಾನಿಲ್ಲಿ ಹಾಕ್ತೀನಿ. ಬೇಕಿದ್ರೆ ನೀವು ಕಸೂರಿ ಮೇಥಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು, ಅಥವಾ ನಿಮಗೆ ಹೊರಗಡೆ ಸಿಗುತ್ತೆ ನೋಡಿ ಟಿಕ್ಕ ಮಸಾಲ, ಅದೆಲ್ಲ ಹಾಕ್ಬೋದು. ಆದರೆ ನಾನು ಹೆಚ್ಚಾಗಿ ಹೊರಗಡೆದು ಯಾವುದೇ ಮಸಾಲ ಯೂಸ್ ಮಾಡಲ್ಲ, ನೀವು ನೋಡಿದ್ದೀರಿ, ನನ್ನನ್ನು ಫಾಲೋ ಮಾಡೋರಿಗೆ ಗೊತ್ತುಂಟು. ಹಾಗಾಗಿ ನಾನು ಮನೆಯಲ್ಲೇ ಎಲ್ಲವನ್ನು ಮಾಡ್ತೀನಿ. ಮೊಸರೆಲ್ಲ ಹಾಕಬೇಕು, ದಪ್ಪ ಮೊಸರು ಹಾಕಬೇಕು, ತುಂಬ ತಿಳು ತಿಳು ಮಸಾಲ ಇಲ್ಲಿ ಮಾಡಲಿಕ್ಕಿಲ್ಲ. ಆಮೇಲೆ ನಾವು ಟಿಕ್ಕ ಫ್ರೈ ಮಾಡುವಾಗ ನೀರು ನೀರಾಗಿ ಹೋಗುತ್ತೆ, ಹಾಗಾಗಿ ದಪ್ಪ ಮಸಾಲವನ್ನು ನಾವು ಇಲ್ಲಿ ಹಾಕಬೇಕು ನೋಡಿ. ಈ ರೀತಿ ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಡಬೇಕು ಮ್ಯಾರಿನೇಟ್ ಆಗಲಿಕ್ಕೆ. ಇನ್ನೊಂದು ಸೈಡ್ ರೈಸ್ ಕೂಡ ರೆಡಿ ಆಯಿತು ನೋಡ್ಬೋದು ನೀವು, ಬಿಡು ಬಿಡುವಾಗಿ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಸೋಸನ, ಇದಕ್ಕೆ ನಾನು ಯಾವುದೇ ಆಯಿಲ್ ಅದು ಇದು ಏನು ಹಾಕಲಿಲ್ಲ, ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಅಷ್ಟೇ ನೋಡಿ, ಚೆನ್ನಾಗಿ ಬಂದಿದೆ ರೈಸ್. ಇನ್ನೊಂದು ಸೈಡಲ್ಲಿ ನಾನು ಆನಿಯನ್ ಫ್ರೈ ಮಾಡಿದ್ದೆ ನೋಡಿ, ಅದೇ ಆಯಿಲನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಯಾವಾಗಲೂ ಆನಿಯನ್ ಫ್ರೈ ಮಾಡಿದ ಆಯಿಲನ್ನೇ ನಾವು ಬಿರಿಯಾನಿಗೆ ಯೂಸ್ ಮಾಡಬೇಕು, ಚೆನ್ನಾಗಾಗುತ್ತೆ. ಓಕೆ, ಸ್ವಲ್ಪ ಆನಿಯನನ್ನು ನಾನು ಮ್ಯಾರಿನೇಟ್ ಮಾಡಿದ್ದೀವಿ ನೋಡಿ ಚಿಕನ್ಗೆ, ಅದಕ್ಕೆ ಹಾಕಿದ್ದೀನಿ. ಇನ್ನು ಸ್ವಲ್ಪ ನಾನಿಲ್ಲಿ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ, ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಇನ್ನು ಸ್ವಲ್ಪವನ್ನು ನಾನು ಇಟ್ಟಿದ್ದೀನಿ ಆಮೇಲೆ ಮೇಲ್ಗಡೆಯಿಂದ ಹಾಕಲಿಕ್ಕೆ.
ಇವಾಗ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವಿದನ್ನು ಹಾಕಬೇಕು. ಈ ರೀತಿ ಬಿರಿಯಾನಿ ನಾನು ಸುಮಾರು ಸಲ ತೋರಿಸಿದ್ದೀನಿ, ಹಾಗಾಗಿ ನಾನಿಲ್ಲಿ ಅಂದರೆ ಡೀಟೇಲಾಗಿ ನಿಮಗೆ ತೋರಿಸ್ತಾ ಇಲ್ಲ, ಯಾಕೆಂದರೆ ಆಲ್ರೆಡಿ ಹಾಕಿದ್ದೀನಲ್ವಾ. ಹಾಗಾಗಿ ನನ್ನ ಎಲ್ಲ ಬಿರಿಯಾನಿ ನೀವು ಹೆಚ್ಚಾಗಿ ತುಂಬ ಇಷ್ಟಪಟ್ಟಿದ್ದೀರಾ, ತುಂಬ ಸಿಂಪಲ್ ಆಗಿದೆ ಅಂತ ಹೇಳ್ತೀರಾ, ಒಮ್ಮೆ ನೀವು ಟ್ರೈ ಮಾಡಿ ಕೂಡ ನೋಡಿ. ಇಲ್ಲಿ ನಾನು ಪುದೀನ ಹಾಗೂ ಎಂತ ಹೇಳ್ತಾರೆ ಕೊತ್ತಂಬರಿ ಸೊಪ್ಪು ಉಂಟು ನೋಡಿ, ಸ್ವಲ್ಪ ಲೈಟಾಗಿ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಸೀಖ್ ಕಬಾಬಿಗೆ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಫುಡ್ ಪ್ರೊಸೆಸರಲ್ಲಿ ನಾನಿಲ್ಲಿ ಕಿಮೋ ಅಂತ ಸಿಗುತ್ತೆ ನಿಮಗೆ, ಕಿಮೋ ಸಿಕ್ಕಿದರೆ ಇನ್ನೂ ಕೂಡ ಒಳ್ಳೆಯದೇ, ಮಟನ್ ಕಿಮೋ ಸಿಗುತ್ತೆ, ಚಿಕನಲ್ಲಿ ಕೂಡ ನೀವು ಮಾಡ್ಬೋದು. ಇವಾಗ ಇಲ್ಲಿ ರೆಡಿಯಾಗಿದೆ, ಇದರಲ್ಲಿ ಸ್ವಲ್ಪ ನಾನು ತೆಗೆದು ಇಡ್ತಾ ಇದ್ದೀನಿ ಹಾಗೂ ಸ್ವಲ್ಪ ಗ್ರೇವಿ ಸಪ್ರೇಟಾಗಿ ನಾನು ಇಡ್ತೀನಿ. ಆ ಗ್ರೇವಿ ತೆಗೆದಿಟ್ಟು ಅದಕ್ಕೆ ಸ್ವಲ್ಪ ನಾನು ಫ್ರೈ ಮಾಡಿದ ಆನಿಯನ್ ಹಾಕ್ತೀನಿ, ತುಂಬ ಚೆನ್ನಾಗಾಗತ್ತೆ ಆ ರೀತಿ ನೀವು ಮಾಡಿದರೆ. ಇವಾಗ ಸ್ವಲ್ಪ ಚಿಕನ್ ನಾನು ಸಪ್ರೇಟಾಗಿ ತೆಗೆದಿದ್ದೀನಿ. ಒಂದು ರೌಂಡ್ ನಾನು ಇಲ್ಲಿ ರೈಸನ್ನು ಹಾಕ್ತೀನಿ, ಆಮೇಲೆ ತೆಗೆದಿಟ್ಟ ಚಿಕನ್ ಉಂಡೆ ನೋಡಿ ನೆಕ್ಸ್ಟ್ ಇದರ ಮೇಲೆ ಹಾಕ್ತೀನಿ. ಇದು ಸ್ವಲ್ಪ ನೀರು ರೀತಿ ನಿಮಗೆ ಕಾಣುತ್ತಲ್ವಾ, ಸ್ಟೀಮ್ ಬರೋದು ನಾವೆಂದರೆ ಇದಕ್ಕೆ ಇಡ್ತೀವಿ ನೋಡಿ ದಮ್ ಬರಲಿಕ್ಕೆ ಅಂತ ಹೇಳಿ, ಆವಾಗ ಫುಲ್ ಅದು ಡ್ರೈ ಆಗಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ನೀರು ರೀತಿ ಇದ್ರೇ ಬೆಸ್ಟ್. ಇಲ್ಲಿ ನಾನು ಮೇಲ್ಗಡೆಯಿಂದ ತುಪ್ಪವನ್ನು ಹಾಕ್ತಾ ಇದ್ದೀನಿ ಹಾಗೂ ಸ್ವಲ್ಪ ಫ್ರೈ ಮಾಡಿದ ಆನಿಯನ್ ಹಾಕ್ತೀನಿ. ನೀವಿಲ್ಲಿ ಬೇಕಿದ್ರೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಕೂಡ ಸೇರಿಸ್ಬೋದು. ಆಮೇಲೆ ನಾವು ತೆಗೆದಿಟ್ಟ ಚಿಕನ್ ಇತ್ತು ನೋಡಿ, ಅದನ್ನು ಕೂಡ ಇದ್ರ ಮೇಲೆ ಹಾಕ್ತೀನಿ. ಓಕೆ, ಮೇಲ್ಗಡೆ ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ನಾನು, ಕೊತ್ತಂಬರಿ ಸೊಪ್ಪು ಪುದೀನ. ನೆಕ್ಸ್ಟ್ ಇನ್ನೊಮ್ಮೆ ನಾನಿಲ್ಲಿ ರೈಸನ್ನು ಹಾಕ್ತಾ ಇದ್ದೀನಿ, ಆಮೇಲೆ ನೆಕ್ಸ್ಟ್ ನಾನು ಇನ್ನೊಮ್ಮೆ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಸೇಮ್ ಆವಾಗ ಮಾಡಿದ ಹಾಗೆಯೇ ಇಲ್ಲಿ ಕೂಡ ನಾನು ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಏನೆಂದರೆ ಇದರ ಮೇಲೆ ನಾನು ಸ್ವಲ್ಪ ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ. ಇದರಿಂದ ಇದರ ಕಲರ್ ಉಂಟು ನೋಡಿ, ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕೇಸರ್ ಕಲರ್ ಎಲ್ಲ ಇಲ್ಲದಿದ್ದರೆ ಈ ರೀತಿ ನೀವು ಮಾಡ್ಬೋದು. ಓಕೆ, ಮುಚ್ಚಿಡನ, ಚೆನ್ನಾಗಿ ದಮ್ ಬರಲಿ, ಆಮೇಲೆ ನೋಡೋಣ. ಇಲ್ಲಿ ಸೀಖ್ ಕಬಾಬಿಗೆ ಕೂಡ ರೆಡಿ ಆಗ್ತಾ ಉಂಟು. ಇದನ್ನೆಲ್ಲ ರೆಡಿ ಮಾಡಿ ನಾನು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ, ಆವಾಗ ಚೆನ್ನಾಗಿ ಮಸಾಲ ಎಲ್ಲ ಎಳೆಯುತ್ತೆ ಅಂತ ಹೇಳಿ ಸಂಜೆ ಮಾಡೋದು ನಾನು ಇದನ್ನೆಲ್ಲ. ಆದರೆ ಇವಾಗಲೇ ರೆಡಿ ಮಾಡಿ ಎಲ್ಲ ಇಟ್ಬಿಡ್ತೀನಿ, ಮತ್ತು ಪದೇ ಪದೇ ಕೆಲಸ ಮಾಡಲಿಕ್ಕೆ ನನಗೆ ಇಷ್ಟ ಇರಲ್ಲ, ಒಮ್ಮೆಲೆ ನಾನು ಎಲ್ಲ ಮುಗಿಸಿಬಿಡೋದು. ಓಕೆ, ಇವಾಗ ಚೆನ್ನಾಗಿಲ್ಲಿ ದಮ್ ಬಂದಿದೆ, ಘಮ ಘಮ ಪರಿಮಳ ಬರ್ತಾ ಉಂಟು. ತುಂಬ ಸಿಂಪಲಾದ ಬಿರಿಯಾನಿ, ಟೇಸ್ಟಿ ಟೇಸ್ಟಿ ಬಿರಿಯಾನಿ ರೆಡಿಯಾಗಿದೆ. ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ. ಓಕೆ, ಏನು ಇದನ್ನು ಚೆನ್ನಾಗಿ ಮೇಲಿಂದ ಕೆಳಗೆ ಮಿಕ್ಸ್ ಮಾಡಬೇಕು ಅಷ್ಟೇ. ಅದು ನನ್ನ ಹಸ್ಬೆಂಡ್ ಆಮೇಲೆ ಸರ್ವ್ ಮಾಡುವಾಗ ಮಾಡ್ತಾರೆ. ಓಕೆ ನೋಡಿ, ತುಂಬ ಒಳ್ಳೆ ರೀತಿ ಬಂದಿದೆ, ರೈಸ್ ಕೂಡ ಚೆನ್ನಾಗಿ ಬಂದಿದೆ. ಓಕೆ, ಬಿರಿಯಾನಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗ್ತೀವಿ. ಸಂಜೆ ಹೊತ್ತಿಗೆ ನನಗೆ ತುಂಬ ಕೆಲಸ ಉಂಟು. ಇಲ್ಲಿ ನಾವು ಇವಾಗ ಸಂಜೆ ಆಗಿದೆ, ಅಗ್ರಾರ್ ಚರ್ಚಿಗೆ ಬಂದಿದ್ವಿ, ಇಲ್ಲಿ ನಾಟಕ ನಡೀತಾ ಉಂಟು, ಅದನ್ನೇ ನೋಡಿಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ. ನಾಟಕ ತುಂಬ ಚೆನ್ನಾಗಿತ್ತು, ನಾವು ಫುಲ್ ನೋಡಲಿಕ್ಕೆ ಆಗಲಿಲ್ಲ, ನಮಗೆ ಬರುವಾಗ ಸ್ವಲ್ಪ ಲೇಟಾಗಿತ್ತು. ಇಲ್ಲಿ ನನ್ನ ಕಸಿನ್ ಮೆಟಿಲ್ಡಾ ಇದ್ದಾಳೆ ನೋಡಿ, ಅವನ ಮಗ ಮತ್ತು ಸುಮಾರು ಅಗ್ರಾರು ಹುಡುಗರು ಎಲ್ಲ ಯುವಕರು ಇದ್ದಾರೆ. ಜ್ಯೂಸ್ ಸ್ಟಾಲ್ ಎಲ್ಲ ಇಟ್ಟಿದ್ದಾರೆ, ಚರ್ಬುರಿ ಜ್ಯೂಸ್, ಅದನ್ನೇ ಎಂಜಾಯ್ ಮಾಡ್ತಾ ಇದ್ದೀವಿ. ಇಲ್ಲಿ ಇವಾಗ ಸಂಜೆ ಸೀಖ್ ಕಬಾಬ್ಗೆ ರೆಡಿ ಆಗ್ತಾ ಉಂಟು. ನಾನು ಇದನ್ನೆಲ್ಲ ಮಾಡಿ ಆಮೇಲೆ ಊಟ ಮಾಡಿ ಮಲಗ್ತೀವಿ. ತುಂಬ ಸುಸ್ತಾಗಿದೆ ಇವತ್ತಿನ ದಿನ, ಹಾಗಾಗಿ ನಾಳೆ ನಾನು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಹೋಗೋದಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.
ಆ್ಯಂಡ್ ಗುಡ್ ನೈಟ್.